ಹಲೋ ಸರ್, ಇದು ಅಹೋರಾತ್ರ ಅವರ. ನೀನ್ಯಾರು ಸರ್? ನಾನು ಪ್ರಕಾಶ್ ಅಂತ, ತುಮಕೂರಿಂದ. ಸರ್, ನಾನೊಬ್ಬ ಲೆಕ್ಚರರ್ ಇಲ್ಲಿ ತುಮಕೂರಲ್ಲಿ, ಒಂದು ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸರ್, ನಮ್ದು ಬಾಟ್ನಿ ಸರ್, ಬಯಾಲಜಿ. ವಾವ್, ಮೈ ಫೇವರೇಟ್ ಸಬ್ಜೆಕ್ಟ್. ಥ್ಯಾಂಕ್ ಯು ಸರ್. ಅದೇ ನಾನು ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಅದೇ ಹೌದು ಸರ್, ತಗೊಂತೀನಿ. ಇನ್ಫ್ಲೋರೋಸೆನ್ಸ್ ಅಂದ್ರೆ ಏನ್ ಹೇಳು ಸರ್? ಇನ್ಫ್ಲೋರೋಸೆನ್ಸ್ ಇಸ್ ಎ ಗ್ರೂಪ್ ಆಫ್ ಫ್ಲವರ್ಸ್ ಅಥವಾ ಬಂಚ್ ಆಫ್ ಫ್ಲವರ್ಸ್ ಅಂತ ಹೇಳ್ಬೋದು. ಹೌದೇನಾ? ಹೌದು ಸರ್, ಬಾಟನಿಜಾಲಜಿ ಬಗ್ಗೆ ಆಲ್ಮೋಸ್ಟ್ ಹೇಳ್ತೀನಿ ಸರ್, ಬೇಸಿಕ್ಸ್. ಓಕೆ, ಫೋಟೋಸಿಂಥೆಸಿಸ್ ನ 4 ಸಾಲಲ್ಲಿ ಹೇಳು. ಅದೇ ಸರ್, ಫೋಟೋಸಿಂಥೆಸಿಸ್ ಅಂತ ಹೇಳುವ. ಸರ್, ಅದರಲ್ಲಿ ಹೆಸರಲ್ಲಿ ಇದ್ದಂಗೆ, ಫೋಟೋ ಅಂದ್ರೆ ಲೈಟ್ ಅಂತ. ಸಿಂಥೆಸಿಸ್ ಅಂದ್ರೆ ಲೈಟ್ ಇಂದ ಏನೋ ಸಿಂಥೆಸೈಸ್ ಆಗ್ತದೆ ಅಂತ. ಇಲ್ಲಿ ಲೈಟ್ ಇಂದ ಏನೋ ಸಿಂಥೆಸೈಸ್ ಆಗುತ್ತೆ, ಸೊ ಅದಕ್ಕೆ ಏನೇನು ಯೂಸ್ ಆಗುತ್ತೆ ಅಂತ ಅದು ಕೂಡ ಹೆಸರಲ್ಲೇ ಇದೆ. ಫೋಟೋ ಮೀನ್ಸ್ ಲೈಟ್ ಅಂತ. ಸೊ ಇಲ್ಲಿ ಲೈಟ್ ಯೂಸ್ ಆಗುತ್ತೆ ಯೂಸಿಂಗ್ ವಾಟರ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್, ಎರಡನ್ನೂ ಯೂಸ್ ಮಾಡಿಕೊಂಡು ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ಬರುತ್ತೆ. ಅಂದ್ರೆ ನಾವೇನು ತಿಂತಾ ಇದೀವಿ ಫುಡ್ಡು, ಸೊ ಫುಡ್ ಅಂತ ತಗೊಬೋದು ಕಾರ್ಬೋಹೈಡ್ರೇಟ್ಸ್ ಅಂತ. ಮತ್ತೆ ಬೈ ಪ್ರಾಡಕ್ಟ್ ಆಗಿ, ಸೊ ನಮ್ಮ ಏನೋ ಜೀವನಿಲ್ ಅಂತ ಹೇಳ್ತಿರುವ ಆಮ್ಲಜನಕ ರಿಲೀಸ್ ಆಗುತ್ತೆ. ಆಯ್ತಪ್ಪ, ಹಾಗಾದ್ರೆ ಫೋಟೋ ಅಂದ್ರೆ ಲೈಟ್, ಸೂರ್ಯನ ಪ್ರಕಾಶ. ಸೂರ್ಯನ ಪ್ರಕಾಶ ಇರುವವರೆಗೂ ಮಾತ್ರ ಎಲೆ ಆಕ್ಸಿಜನ್ ನ ಬಿಡುಗಡೆ ಮಾಡುತ್ತೆ, ಮತ್ತೆ ನೀರು ಬಿಡುಗಡೆ ಮಾಡುತ್ತೆ, ಮತ್ತೆ ಆಹಾರ ತಯಾರು ಮಾಡ್ಕೊಳತ್ತೆ ಅಲ್ವಾ? ಹೌದೌದು. ನೀರು ಬಿಡುಗಡೆ ಮಾಡೋದು ಯಾಕೆ ಅಂದ್ರೆ ಅದು ಓಕೆ, ಹೇಗೆ ಅಂದ್ರೆ ಅದನ್ನ ನೀವು ಬೇಕಾದ್ರೆ ಕವರ್ ಕಟ್ಟಿದ್ರೆ ನೀರೆಲ್ಲ ಕಲೆಕ್ಟ್ ಆಗತ್ತಲ್ವಾ? ಓಕೆ, ರಾತ್ರಿ ಹೊತ್ತು ಫೋಟೋಸಿಂಥೆಸಿಸ್ ನಡೆಯೋದಿಲ್ಲ ಅಲ್ವಾ? ಹೌದು ಸರ್, ನಡೆಯಲ್ಲ. ಓಕೆ, ರಾತ್ರಿ ಹೊತ್ತು ಫೋಟೋಸಿಂಥೆಸಿಸ್ ನಡೀದೇ ಇದ್ದಾಗ ರಾತ್ರಿ ಹೊತ್ತು ಮರಗಳು ಆಕ್ಸಿಜನ್ನೇ ಉಸಿರಾಡೋದಲ್ವಾ? ಸರ್, ಉಸಿರಾಡ್ತವೆ. ಆಕ್ಸಿಜನ್ನೇ ತಗೊಳತ್ತೆ, ಕಾರ್ಬನ್ ಡೈಆಕ್ಸೈಡ್ ಬಿಡುತ್ತಲ್ವಾ? ಹೌದು ಸರ್, ಅವು ಕೂಡ ಅದೇ ತರ ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್. ಓಕೆ, ಆ ಉಸಿರು ಎಲ್ಲಿಂದ ಆಡುತ್ತೆ ಸರ್? ಉಸಿರು ಎಲ್ಲಿಂದ ಆಡುತ್ತೆ, ಮೂಗೆಲ್ಲಿದೆ ಅದಕ್ಕೆ? ಸರ್, ಸ್ಟೊಮ್ಯಾಟನ್ಸ್ ಅಂತ ಇರುತ್ತಲ್ಲ ಸರ್, ಅದು ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ಗೋಸ್ಕರ ಇರೋದು. ಅದು ಯಾವ ಎಲ್ಲಿ, ಅದು ಫೋರ್ಸ್ ಎಲ್ಲಿದೆ ಅದಕ್ಕೆ ಉಸಿರಾಡೋದಕ್ಕೆ? ಸರ್, ಫೋರ್ಸ್ ಕೆಲವರಲ್ಲಿ ಅಂಡರ್ ಅಂದ್ರೆ ಅಬೋವ್ ಸರ್ಫೇಸ್ ಅಲ್ಲಿ ಜಾಸ್ತಿ ಇರುತ್ತೆ, ಸೊ ಕೆಲವರಲ್ಲಿ ಲೋಯರ್ ಸರ್ಫೇಸ್ ಅಲ್ಲಿ ಜಾಸ್ತಿ ಇರುತ್ತೆ, ಅಂದ್ರೆ ಲೋಯರ್ ಸರ್ಫೇಸ್ ಆಫ್ ಲೀಫ್ ಅಲ್ಲಿ. ನೀನ್ ಏನ್ MSc ಮಾಡ್ಕೊಂಡಿದ್ಯಾ ಬಾಟ್ನಿ? ಹೌದು ಸರ್. ಬೋರ್ ಆಗ್ಲಿಲ್ವಾ ನಿನ್ಗೆ? ಸರ್ ಇಲ್ಲ ಸರ್, ತುಂಬಾ ಎಂಜಾಯ್ ಮಾಡೋ ಸಬ್ಜೆಕ್ಟ್ ಆಕ್ಚುಲಿ ಇದು. ಓಕೆ, ಗಿಡಗಳಿಗೆ ಸಂವೇದನೆಗಳು ಇದೆಯಾ ಇಲ್ವಾ? ಸರ್ ಇರುತ್ತೆ ಸರ್, ಅಕಾರ್ಡಿಂಗ್ ಟು ಕೆಲವು ರಿಸರ್ಚ್ ಪ್ರಕಾರ ಸೊ ಇರಬಹುದು ಸರ್, ಇರುತ್ತೆ. ಇರಬಹುದು, ಉದ್ರೆ ನೋಡು ಕತ್ತೆ, ಇರಬಹುದೇನೋ, ಇರತ್ತೋ ಏನೋ. MSc ಬಾಟ್ನಿ ಮಾಡ್ಕೊಂಡು ಇರುತ್ತೆ ಸರ್, ಇರುತ್ತೆ ಸರ್, ನೀವು ಹೇಳಿದ್ಮೇಲೆ. ಹೇಳದ್ಮೇಲ ಅಲ್ಲಿಗೇನು ಮೂರ್ಖನ? ಇಲ್ಲ ಸರ್, ನಾನ್ ಕೆಲವು ರಿಸರ್ಚ್ ಆರ್ಟಿಕಲ್ಸ್ ಓದಿದ್ದೆ, ಸೊ ಅದರಲ್ಲಿ ನಾನ್ ತಿಳ್ಕೊಂಡಿದ್ದೆ ಇರುತ್ತೆ ಅಂತ. ನಾನೇನೋ ರಿಸರ್ಚ್ ಮಾಡಿಲ್ವಲ್ಲ, ಅದಕ್ಕೋಸ್ಕರ ಇರಬಹುದು. ಸಸ್ಯಗಳು ಅಳತ್ತಾ ಇಲ್ವಾ? ಸಸ್ಯಗಳು ಅಳತ್ತಾ ಇಲ್ವಾ ಸರ್? ನಾವು ಮಾನಸಿಕವಾಗಿ ನೋಡಿದ್ರೆ ಅಳಬಹುದು ಸರ್, ಅಳತ್ತೆ. ಬಹುದು, ಏನೋ ಹಿಂಗ್ ಮಾತಾಡ್ತೀಯ. ಅಳುತ್ತೆ ಸರ್, ಅಳುತ್ತೆ ಸರ್. ಹಾ ಹೇಳು. ಮತ್ತೆ ಒಂದು ಒಂದು ಮರ ಇನ್ನೊಂದು ಮರದ ಜೊತೆ ಮಾತಾಡತ್ತಾ ಇಲ್ವಾ? ಮಾತಾಡುತ್ತೆ ಸರ್. ಎಲ್ಲಿ ಮಾತಾಡುತ್ತೆ ಸರ್? ಥ್ರೂ ದ ರೂಟ್ಸ್ ಕೆಲವು ಸಲ ಮಾತಾಡುತ್ತೆ, ಮತ್ತೆ ಥ್ರೂ ದ ಟಚ್ ಕೂಡ ಕೆಲವು ಸಲ ಮಾತಾಡುತ್ತೆ. ಸೊ ಈಗ ಅಬೌವ್ ಸರ್ಫೇಸ್ ಬಿಲೋ ಸರ್ಫೇಸ್ ಯಾವ್ದು ಸರ್ ಮರಗಳು ಮಾತಾಡೋದು? ಸೊ ಎರಡು ಕೂಡ ಮಾತಾಡಬಹುದು ಸರ್. ಇಲ್ಲ, ಬಿಲೋ ಸರ್ಫೇಸ್ ಮಾತಾಡುತ್ತೆ. ಇಲ್ಲ ಸರ್, ನಾನೊಂದು ಓದಿದ್ರ ಪ್ರಕಾರ ಒಂದು ಆನೆ ಹೋಗ್ಬಿಟ್ಟು ಒಂದು ಸೊಪ್ಪು ತಿನ್ನತ್ತೆ, ಒಂದು ಸಸ್ಯದ್ದು. ಸೊ ಅದು ಅದನ್ನ ಚೆನ್ನಾಗಿ ತಿನ್ನತ್ತೆ ಆ ಸಸ್ಯನಲ್ಲಿ. ಸೊ ಅದೇನು ಮೇವ್ ಏನಿರುತ್ತೆ ಅದು ಮುಗ್ದೋಗತ್ತೆ. ಆ ಆನೆ ಏನ್ ಮಾಡುತ್ತೆ ಅಂದ್ರೆ ನೆಕ್ಸ್ಟ್ ಸಸ್ಯಕ್ಕೆ ಜಂಪ್ ಆಗತ್ತೆ, ಅದ್ರ ಪಕ್ಕದಲ್ಲಿ ಇರೋ ಸೇಮ್ ಜಾತಿ ಸಸ್ಯಕ್ಕೆ ಜಂಪ್ ಆಗತ್ತೆ. ಬಟ್ ಆ ಸೊಪ್ಪನ ಅದು ತಿನ್ನೋದಿಲ್ಲ, ಯಾಕೆ ಅಂದ್ರೆ ಅದು ಪಕ್ಕದಲ್ಲಿ ಇರೋದ್ರಿಂದ ಅಲ್ಲಿ ಸಿಮಿಲೆಟ್ ಆಗಿರುತ್ತೆ ಸರ್, ಕಹಿ ಉತ್ಪತ್ತಿ ಮಾಡುತ್ತೆ. ಬಟ್ ಅದು ಮಾತಾಡೋದು ಸರ್ಫೇಸ್ ಕೆಳಗಡೆ ಮಾತಾಡುತ್ತೆ, ಅವಾಗ ರೂಟ್ಸ್ ಅಲ್ಲಿ ಮಾತಾಡುತ್ತೆ. ಕೆಲವು ಸಲ ಟಚ್ ಅಲ್ಲಿ ಆಗಿರ್ಬೋದಲ್ವಾ ಸರ್? ಇಲ್ವೋ, ಮೇಲ್ಗಡೆ ಆಗಿರೋ ದುಃಖನ ಕೆಳಗಡೆಯಿಂದ ಎಕ್ಸ್ಚೇಂಜ್ ಮಾಡುತ್ತೆ. ನಾವು ತಲೆಯಲ್ಲೇನೋ ಎಕ್ಸ್ಪ್ರೆಸ್ ಮಾಡೋದು, ನಮಗೆ ಇಂದ್ರಿಯಗಳು ಮುಖದಲ್ಲಿದ್ರೆ ಅದಕ್ಕೆ ಭೂಮಿಯ ಕೆಳಗಡೆ ರೂಟ್ಸ್ ಅಲ್ಲಿದೆ. ಅದಕ್ಕೆ ಊರ್ಧ್ವ ಮೂಲ ಮದಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಅಂತ ಹೇಳಿದ್ದು ಕೃಷ್ಣ. ಅಂದ್ರೆ ನಮಗೆ ತಲೆ ಮೇಲಿದ್ರೆ ಗಿಡಗಳ ತಲೆ ಕೆಳಗಿದೆ ಅಂತ ಅರ್ಥ ಅದು. ಇದೆಲ್ಲ ಹೇಳ್ಕೊಡಲ್ಲ ಸರ್ ನಮ್ಗೆ. ಪರವಾಗಿಲ್ಲ ಬಿಡ. ಹಾ, ಮತ್ತೆ ಹೇಳ. ಡ್ರಾಸ್ ಇಲ್ಲ ಅಂದ್ರೆ ಏನು? ಇನ್ಸೆಕ್ಟಿವ್ ಓರಸ್ ಪ್ಲಾಂಟ್. ಇನ್ಸೆಕ್ಟಿವ್ ಓರಸ್ ಪ್ಲಾಂಟ್ ಅದು ಹೆಂಗೋ ತಿನ್ನಕ್ ಆಗತ್ತನಾ?
ಅದಕ್ಕೆ ಫೀಲಿಂಗ್ಸ್ ಇರುತ್ತೆ ಸರ್, ಅದಕ್ಕೋಸ್ಕರ ಅಂತ ಮಾಡಿಫೈ ಮಾಡ್ಕೊಂಡಿರುತ್ತೆ. ನೈಟ್ರೋಜನ್ ಫಿಕ್ಸೇಷನ್ ಅಂದ್ರೆ ನೈಟ್ರೋಜನ್ ಫಿಕ್ಸೇಷನ್ ಅದಕ್ಕೆ ಇರೋದಿಲ್ಲ, ಸೊ ನೈಟ್ರೋಜನ್ ರೋಟೆಡ್ ಅಂತ ತಗೊಳಕ್ಕಾಗಲ್ಲ. ಅದಕ್ಕೋಸ್ಕರ ಯಾವ್ದಾದ್ರು ಬೇರೆ ಸೋರ್ಸ್ ಹುಡುಕೊಂಡು ಅದನ್ನ ಅದೇ ಮಾಡಿಫೈ ಮಾಡ್ಕೊಂಡು ಕೆಲವು ವರ್ಷಗಳಾದ್ಮೇಲೆ, ಸೊ ಒಂದು ಏನೊಂದು ಬೋಲ್ ತರ ಮಾಡ್ಕೊಂಡು ಅದೊಳಗಡೆ ಕ್ಯಾಚ್ ಮಾಡ್ಕೊಂಡು ಅಲ್ಲಿರೋ ನೈಟ್ರೋಜನ್ ನ ಅಬ್ಸಾರ್ಬ್ ಮಾಡ್ಕೊಳಕ್ ಒಂದು ಮಾಡಿಫೈ ಮಾಡ್ಕೊಂಡಿರುತ್ತೆ. ಅದು ಹಿಂಸೆ ಅಲ್ವೇನೋ ಕ್ರಿಮಿಗಳಿಗೆ? ಪಾಪ ಕ್ರಿಮಿಗಳಿಗೆ ಹಿಂಸೆ ಹಿಂಸೆ ಇರಬಹುದು ಸರ್, ಅದೇ ಕ್ರಿಮಿಗಳು ಸಸ್ಯಗಳನ್ನು ತಿಂತವೆ. ಮತ್ತೆ ಇವಾಗ ನಾವು ಕೂಡ ಸಸ್ಯಗಳನ್ನ ಹಂಗೆ ಕೂಲ್ಬಿಟ್ಟಿಂತೀವಲ್ವ ಸರ್. ಈಗ ಹಂಗಾರೆ ಭತ್ತಕ್ಕೆ ಫೀಲಿಂಗ್ ಇರೋದಿಲ್ಲ, ಭತ್ತಕ್ಕೆ ಜೀವ ಇರಲ್ವಾ, ಅಥವಾ ರಾಗಿಗೆ ಇರೋದಿಲ್ವಾ, ಅಥವಾ ಮೇಕೆಗೆ ಇರೋದಿಲ್ವಾ, ಎಲ್ಲದಕ್ಕೂ ಫೀಲಿಂಗ್ಸ್ ಇರುತ್ತೆ. ಬಟ್ ನಾವು ತಿಂತಾ ಇದೀವಲ್ಲ, ಒಂದ್ ಭತ್ತಕ್ಕೆ ಒಂದಿನ ತಿನ್ಬೇಕು ಅಂತ ಹೇಳಿದಿರಲ್ವಾ ಸರ್. ಓಕೆ ಕಣ, ಸರ್ವೈವಲ್ ಆಫ್ ಫಿಟ್. ಇವಾಗ ಈ ಋತು ಪರಿವರ್ತನೆಯಿಂದ ವಸಂತ ಋತುವಿನಲ್ಲಿ ಹೂಗಳು ಮಾತ್ರ ಇರುತ್ತೆ, ಎಲೆಗಳೆಲ್ಲ ಬಿದ್ದೋಗಿರುತ್ತಲ್ಲ. ಹೌದು, ಆ ಎಲೆಗಳು ಬಿದ್ದೋದಾಗ ಫೋಟೋಸಿಂಥೆಸಿಸ್ ಹೆಂಗಾಗುತ್ತೆ? ಸ್ಟೋರ್ ಮಾಡ್ಕೊಂಡಿರುತ್ತೆ, ಅವಾಗ ಆಗೋದಿಲ್ಲ. ಎಲ್ಲಿ ಸ್ಟೋರ್ ಮಾಡ್ಕೊಂಡಿರುತ್ತೆ? ರೂಟ್ಸ್ ಆಗಿರ್ಬೋದು ಮತ್ತೆ ಸ್ಟೆಮ್ ಆಗಿರ್ಬೋದು. ಒಂದು ಫೋಟೋಸಿಂಥೆಸಿಸ್ ಆಹಾರವನ್ನ ರೂಟ್ ಅಲ್ಲಿ ಸ್ಟೋರ್ ಮಾಡ್ಕೊಳ್ಳೋ ಮರ, ನಾವೊಂದು ಲವಣಗಳು ಗೊಬ್ಬರ ಹಾಕ್ತೀವಿ ಅಂತ ಇಟ್ಕೋ ಮರ, ಹೌದು, ಆ ಗೊಬ್ಬರ ಶೇಖರಣೆ ಮಾಡ್ಕೊಳ್ಳಲ್ವೇನೋ? ಅದನ್ನು ಮಾಡ್ಕೋಬಹುದು ಸರ್, ಆದ್ರೆ ಕನ್ವರ್ಷನ್ ಬೇಕಾಗುತ್ತಲ್ಲ ಕಾರ್ಬೋಹೈಡ್ರೇಟ್ಸ್. ಭೂಮಿ ಒಳಗಡೆ ರೂಟ್ಸ್ ತನಗೆ ಬೇಕಾದ ಲವಣಗಳನ್ನ ಸ್ಟೋರೇಜ್ ಯಾಕೆ ಮಾಡ್ಕೊಳ್ಳಲ್ಲ? ಇವೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ನಿಮಗ್ ಗೊತ್ತಾಗುತ್ತೆ, ಇದನ್ನೆಲ್ಲ ಹೇಳುತ್ತೆ ವೇದಗಳು. ಇವಾಗ ಇವಾಗ ಒಂದು ಒಂದು ಹುಳನ ಒಂದು ಡ್ರಾಸಿಲಾ ತಿನ್ನತ್ತೆ ಅಂದ್ರೆ, ರಾಮಾಯಣದಲ್ಲಿ ಮನುಷ್ಯರನ್ನೇ ತಿನ್ನೋ ಮರಗಳಿದ್ರು ಅಂದ್ರೆ ನಂಬ್ತೀಯನೋ? ನಂಬಬಹುದು ಸರ್, ಅವಾಗಿತ್ತು ಅಂದ್ರೆ ನಂಬಬಹುದು. ಇದನ್ನ ಇದು ಇದಕ್ಕಿಂತ ದೊಡ್ಡ ಸರ್, ಡೈನೋಸಾರಸ್ ಇರೋದಾದ್ರೆ ನಿಜ, ಆದ್ರೆ ಮರಗಳಲ್ಲೂ ಅಂತ ಬಿದ್ದು ಅಂದ್ರೆ ಯಾಕೆ ನಂಬಾರ್ದು? ನಂಬಕ್ಕ ಸರ್, ನಂಬಲೇಬೇಕು ಸರ್. ನಮ್ಮ ಆಧ್ಯಾತ್ಮಿಕತೆ ಏನಿದೆ ಅದು ಯಾವತ್ತು ಸುಳ್ಳು ಹೇಳೋದಿಲ್ಲ ಸರ್. ಹೌದು, ಭಾರತದ ಚರಿತ್ರೆನೇ ಅಂತದ್ದು. ತುಂಬಾ ಖುಷಿ ಆಯ್ತು ನೇತ್ರ. ಮತ್ತೆ ನಿನ್ನ ಹತ್ರ ಇನ್ನೊಂದು ಕೇಳ್ಬೇಕು, ಪ್ರಪಂಚದ ಅತ್ಯಂತ ದೊಡ್ಡ ಹೂವ ಎಷ್ಟಡಿ ಇರುತ್ತೋ ಸರ್? ಅದು ಅಡಿಗಳು ಗೊತ್ತಿಲ್ಲ, ಮೋರ್ ದನ್ 5 feet ಅನ್ಸುತ್ತೆ. ಓಕೆ, ಆ ಹೂವ ಭಾರತದಲ್ಲಿ ಎಲ್ಲೋ ಬಿಡುತ್ತೆ ಗೊತ್ತಾಗ್ತಿಲ್ಲ ಸರ್. ಆ ಹೂವಿದ ಹೆಸರೇನು ಸರ್? ಒಂದ್ ನಿಮಿಷ ಹೇಳ್ತೀನಿ, ಇರೋ ಪರವಾಗಿಲ್ಲ, ಹೋಗ್ಲಿ ಬಿಡೋ. ಆ ಹೂವಿಗೆ ಪ್ರಕೃತಿ ಯಾಕೋ ದುರ್ಗಂಧ ಕೊಟ್ಟಿದೆ, ಸುಗಂಧ ಕೊಟ್ಟಿಲ್ಲ ಸರ್. ಒಂದು ಪಾಸಿಟಿವ್ ಥಿಂಗ್ ಇದ್ರೆ ಒಂದು ನೆಗೆಟಿವ್ ಥಿಂಗ್ ಕೂಡ ಇರಲೇಬೇಕಲ್ವ ಸರ್. ಓಕೆ, ತುಂಬಾ ಖುಷಿ ಆಗ್ತದೆ ನಿಮ್ಮತ್ರ ಮಾತಾಡಿ. ಧನ್ಯವಾದಗಳು ಸರ್. ಅದಕ್ಕೋಸ್ಕರ ನಿಮ್ಮ ಫೋನ್ ನಂಬರ್ ಗೂಗಲ್ ಎಲ್ಲ ಸರ್ಚ್ ಮಾಡ್ಬಿಟ್ಟು ಸ್ವಲ್ಪ ಕೇಳ್ಬೇಕಿತ್ತು. ನಮ್ದು ತುಮಕೂರು ಸರ್, ನಮ್ಮ ನೇಟಿವ್ ಬಂದ್ಬಿಟ್ಟು ಜನೆ ಮಾಡ್ಸಂತ ಸರ್, ತಿರುವೇಕೆರೆ ತಾಲೂಕು. ಓಕೆ, ನೀನ್ ಯಾವ ಸಬ್ಜೆಕ್ಟ್ ಎಷ್ಟೇ ಕ್ಲಾಸ್ ತಗೋತಾ ಇದೀಯಾ ಸರ್? ನಾನು PU ಮತ್ತೆ ಡಿಗ್ರಿ ಎರಡು ತಗೊಂತೀನಿ. ಏನು? ಹೌದು ಸರ್, ತಗೋತಾ ಇದ್ದೀನಿ. ಓಕೆ, ನೀನ್ ಹೇಳಿ ಇವಾಗ ಝೂ ಅಲ್ಲಿ ಪ್ರಾಣಿಗಳನ್ನು ಇಡೋದು ಸರಿನಾ ತಪ್ಪ ಸರ್? ಅದು 100% ತಪ್ಪು ಅನ್ನೋದಕ್ಕಾಗಲ್ಲ ಸರ್, ಯಾಕಂದ್ರೆ ಕೆಲವು ಏನೀಗ ಕೆಲವು ಸ್ಪೀಸೀಸ್ ಸಂಖ್ಯೆ ಕಡಿಮೆ ಆದಾಗ ಅದನ್ನ ಪ್ರಿಸರ್ವ್ ಮಾಡ್ಬಿಟ್ಟು, ಸೊ ಅದನ್ನ ರೀಪ್ರೊಡ್ಯೂಸ್ ಮಾಡ್ಬಿಟ್ಟು ಅದ್ರ ನಂಬರ್ ಜಾಸ್ತಿ ಮಾಡ್ಬಿಟ್ಟು ಕೆಲಸಲ್ಲ ಬಿಡ್ಬೇಕಾಗತ್ತೆ. ನೇಚರ್ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡಬೇಕು, ಎಕಾಲಜಿಕಲ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು. ತಪ್ಪು ಅಂದ್ರೆ ಅಲ್ಲಿಗೆ ನಮ್ಮ ಪ್ರಯಾಣ ಏನು ಪ್ರವಾಸಿಗರನ್ನ ಎಂಟ್ರಿ ಕೂಡ ತಪ್ಪು. ಮತ್ತೆ ಇದೇ ಹೇಳು ನೀನು, ನೀವು ಗಿನಿ ಪಿಗ್ಗುಗಳನ್ನ ಎಕ್ಸ್ಪೆರಿಮೆಂಟಲ್ ಅನಿಮಲ್ ಅಂತ ಬಳಸ್ತಿರಲ್ಲ, ಅವುಗಳನ್ನ ಅನಸ್ತೀಶಿಯಾ ಕೊಡದೆ ಅವುಗಳ ಮೇಲೆ ಡಿಸೆಕ್ಷನ್ ಆಗ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದು ಸರಿನಾ ತಪ್ಪ ಸರ್? ತಪ್ಪೇ ಸರ್. ಓಕೆ, ನೀವು ರೂಲ್ಸ್ ಏನಿದೆ ಅಂದ್ರೆ ನಾವೇ ಅದನ್ನ ಇನ್ ಬ್ರೀಡ್ ಮಾಡ್ಬಿಟ್ಟು ಅದನ್ನ ಯೂಸ್ ಮಾಡಬಹುದು ಅಂತ ಇದೆ. ಬಟ್ ನಾವು ಥಿಂಕ್ ಮಾಡಿದ್ರೆ ಈಗ ಅದು ಕೂಡ ಅನಿಮಲ್ ಬ್ರೀಡ್ ಮಾಡದೇ ಇದ್ರು ಕೂಡ ನ್ಯಾಚುರಲ್ ಆದ್ರೂ ಕೂಡ ಅದು ಕೂಡ ಅನಿಮಲ್, ಅದಕ್ಕೂ ನೋವಾಗತ್ತೆ ಇದಕ್ಕೂ ನೋವಾಗತ್ತೆ, ಅದಕ್ಕೂ ಫೀಲಿಂಗ್ಸ್ ಇರುತ್ತೆ ಅಲ್ವಾ ಸರ್ ಎರಡಕ್ಕೂ? ಓಕೆ, ಪೇನ್ ಕಿಲ್ಲರ್ಸ್ ಕೊಡ್ಬೋದಲ್ಲೇನೋ ಪಾಪ ಅಲ್ಲೇನಾ? ಕೊಡಬಹುದು, ಅನಸ್ತೀಶಿಯಾ ಕೊಡ್ಬೋದಲ್ಲೇನೋ, ಯಾಕೋ ಕೊಡಬಹುದು ಗೊತ್ತಿಲ್ಲ ಸರ್. ನಾವ್ದು ಡಿಸೆಕ್ಷನ್ ಯಾವ್ದು ಲೈವ್ ಅನಿಮಲ್ ಯಾವತ್ತು ಇದುವರೆಗೂ ಮಾಡಿಲ್ಲ. 12th ಅಲ್ಲಿ ಫ್ರಾಗ್ ಡಿಸೆಕ್ಷನ್ ಮಾಡ್ತೀರಿ? ಹೌದು ಸರ್, ಅದು ನಾವು ಮಾಡಿರ್ಲಿಲ್ಲ ಸರ್, ಅಂದ್ರೆ ಲೆಕ್ಚರರ್ಸ್ ಮಾಡ್ಬಿಟ್ಟು ತೋರಿಸಿದ್ವಿ ಸರ್, ನಾವು ಮಾಡಿರ್ಲಿಲ್ಲ. ಆಯ್ತು, ನೀನು ಲೆಕ್ಚರರ್ ಅಲ್ಲ, ನಮ್ದು ಗವರ್ಮೆಂಟ್ ಕಾಲೇಜ್ ಸರ್, ಅಲ್ಲಿ ಅಷ್ಟೊಂದೆಲ್ಲ ಫೆಸಿಲಿಟೀಸ್ ಇರ್ಲಿಲ್ಲ. ಹೌದು ಸರ್, ಈಗ ಡಿಸೆಕ್ಷನ್ ಎಲ್ಲ ಕ್ಯಾನ್ಸಲ್ ಆಗಿದೆ ಸರ್. ಹೌದು, ಇಲ್ಲ ಅಂದ್ರೆ ಹಿಂಸೆ ಅಲ್ಲೇನೋ ಪಾಪ. ಹೌದು ಸರ್, ಅಟ್ಲೀಸ್ಟ್ ಒಂದು ಹ್ಯುಮ್ಯಾನಿಟಿ ಬೇಡವನ, ಎಜುಕೇಟೆಡ್ ಅಂತಾರೆ,
ಹೆಂಗೋ ಓಕೆ ಡಿಸ್ಟ್ರಾಕ್ಷನ್ ಮಾಡುವಾಗ ಅದಕ್ಕೆ ಅಟ್ಲೀಸ್ಟ್ ಪೇನ್ ಗೋಸ್ಕರ ಒಂದು ಅನಸ್ತೀಶಿಯಾ ಕೊಟ್ಟು ಮಾಡಬಹುದಲ್ಲೇನೋ ಮಾಡಬೇಕು. ಓಕೆ, ಹಾಗಾದ್ರೆ ನೀವು ಫಾರ್ಮಲಿನ್ ನಲ್ಲಿ ಸ್ನೇಕ್ಸ್, ಈ ಇನ್ಸೆಕ್ಟ್ಸ್, ಬರ್ಡ್ಸ್ ಇವೆಲ್ಲ ಪ್ರಿಸರ್ವ್ ಮಾಡ್ತಿರಲ್ಲ, ಅದು ಅಧ್ಯಯನದ ದೃಷ್ಟಿಯಿಂದ ಮಾಡಿದ್ರು ಎಷ್ಟೋ ಸಲ ಬದುಕಿರೋದನ್ನೇ ಕೊಂದು ಇಡ್ತೀರಾ ಇಲ್ವಾ? ಸರ್ ಇಡ್ಬಹುದು ಸರ್, ಇಡ್ತಾರೆ ಕೆಲವು ಕಡೆ, ನಾನು ಅವತ್ತು ಇಟ್ಟಿಲ್ಲ, ಆಲ್ಮೋಸ್ಟ್ ಡೈಡ್ ಇಟ್ಟಿದ್ದೇವೆ, ಇಡ್ತಾರೆ ಸರ್. ಓಕೆ, ನಿನಗೆ ಇಷ್ಟವಾದ ಸ್ಪೀಷೀಸ್ ಯಾವುದು? ಯಾವ್ದ್ರಲ್ಲಿ ಸರ್, ಪ್ಲಾಂಟ್ಸ್ ಎಲ್ಲ ಅನಿಮಲ್ಸ್ ಎಲ್ಲ? ಪ್ಲಾಂಟ್ಸ್ ಅಲ್ಲೂ ಹೇಳು, ಅನಿಮಲ್ಸ್ ಅಲ್ಲೂ ಹೇಳು. ಸರ್ ಪ್ಲಾಂಟ್ಸ್ ಅಲ್ಲಿ ಫಂಗೈ ಸರ್, ಮಶ್ರೂಮ್ಸ್. ಯಾಕೋ ಅದು ತಿನ್ನಕ್ ಒಳ್ಳೇದಲ್ವಾ ಸರ್? ಅಷ್ಟೇನಾ? ಓಕೆ, ಅನಿಮಲ್ಸ್ ಅಲ್ಲಿ ಇನ್ನೊಂದಂದ್ರೆ ಸರ್ ನಮ್ಗೆ ತುಂಬಾ ಇಷ್ಟ, ಅದು ಕರ್ನಾಟಕದಲ್ಲಿದ್ದು ಅಂದ್ರೆ ಅದು ನಮ್ಮ ಶ್ರೀಗಂಧ ಸರ್. ಓಕೆ, ಅನಿಮಲ್ಸ್ ಅಲ್ಲಿ? ಅನಿಮಲ್ಸ್ ಅಲ್ಲಿ ಅದೇ ಸರ್, ರಾಬಿಟ್ಸ್ ಮತ್ತೆ ನಾಯಿಗಳು ಸರ್, ಡಾಗ್ಸ್. ಓಕೆ, ಇದೇಳು, ಯಾವ್ದಾದ್ರು ನಿನ್ನ ದೇವರು ಒಂದು ಚಾಯ್ಸ್ ಕೊಡ್ತಾರೆ ಈ ಜಗತ್ತಿನಿಂದ ಒಂದು ಪ್ಲಾಂಟ್ ಸ್ಪೀಷೀಸ್ ನ ಇಲ್ಲದಂತೆ ಮಾಡಬಹುದು, ನೀನ್ ಹೇಳು, ರೆಕಮೆಂಡ್ ಮಾಡು, ಎಲಿಮಿನೇಟ್ ಮಾಡೋಣ, ಇನ್ನೊಂದು ಅನಿಮಲ್ ಸ್ಪೀಷೀಸ್ ನ ಎಲಿಮಿನೇಟ್ ಮಾಡೋಣ, ಯಾವ್ದಾದ್ರು ಒಂದು ಚಾಯ್ಸ್ ಮಾಡು. ಸರ್ ಅನಿಮಲ್ ಸ್ಪೀಷೀಸ್ ಅಲ್ಲಿ ಮ್ಯಾನ್ ನ ಎಲಿಮಿನೇಟ್ ಮಾಡ್ಬೇಕು ಸರ್, ಪ್ಲಾಂಟ್ ಸ್ಪೀಷೀಸ್ ಅಲ್ಲಿ ಯಾವುದು ಬೇಡ, ಯಾಕಂದ್ರೆ ಮ್ಯಾನ್ ಇಲ್ಲದ್ರು ಕೂಡ ಎಕಾಲಜಿ ಬ್ಯಾಲೆನ್ಸ್ ಹಂಗೆ ಮೇಂಟೈನ್ ಮಾಡ್ತಾ ಇರತ್ತೆ. ಅನಿಮಲ್ಸ್ ಅಲ್ಲಿ ಮ್ಯಾನ್ ಇಲ್ಲ ಅಂದ್ರು ಕೂಡ ಸೊ ಹಂಗೆ ಮೇಂಟೈನ್ ಆಗ್ತಾ ಇರತ್ತೆ, ಬಟ್ ಪ್ಲಾಂಟ್ಸ್ ಅಲ್ಲಿ ಯಾವ್ದೇ ಇಲ್ಲ ಅಂದ್ರೆ ಸೊ ಏನಾದ್ರೂ ಒಂದು ಎಕಾಲಜಿಕಲ್ ಇಂಬ್ಯಾಲೆನ್ಸ್ ಆಗತ್ತೆ ಸರ್. ಯಾವ್ದೇ ಸ್ಪೀಷೀಸ್ ಆದ್ರೆ ನಿನ್ನ ಹೆಸರೇನು? ಪ್ರಕಾಶ್ ಸರ್. ಪ್ರಕಾಶ್, ಅಹೋರಾತ್ರ ನಿನ್ ಕಾಲು ಮುಟ್ಟಿ ನಮಸ್ಕರಿಸುತ್ತಿದ್ದಾನೆ, ಎಷ್ಟು ತುಂಬಾ ದೊಡ್ಡ ವಿಷಯ ಸರ್. ಸರ್ 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 ಆತರ ಎಲ್ಲ ಮಾತಾಡಬಾರದು ಸರ್. ಏ, ಎಂತ ಉತ್ತರ ಕೊಟ್ಬಿಟ್ಟಿ ಕೊನೆಗೆ, ತುಂಬಾ ಖುಷಿ ಆಗ್ತದೆ ನನಗೆ. ಯಾಕಂದ್ರೆ ಎಂತ ಉತ್ತರ ಊಹಿಸೇ ಇರ್ಲಿಲ್ಲ ಅಹೋರಾತ್ರ ನೀನ್ ಈ ಉತ್ತರ ಹೇಳ್ತೀಯ ಅಂತ. ಎಷ್ಟು ಚೆನ್ನಾಗಿ ಹೇಳ್ದ ನೀನು, ಅಪ್ಪ 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 ಅಪ್ಪ, ನೀನ್ ಸೊಳ್ಳೆ ಅಂತ ಹೇಳ್ಬೋದಾಗಿತ್ತಲ್ಲ ಕತ್ತೆ. ಸೊಳ್ಳೆನ ಜೀವನ ಅಲ್ವಾ ಸರ್, ಮನುಷ್ಯ ಜೀವಿ ಅಲ್ವೇನಾ? ಮನುಷ್ಯ ಜೀವಿ ಆಗಿರ್ಬೋದು ಸರ್, ಈಗ ಅಂದ್ರೆ ಒಂದೈದು ಸಾವಿರ ವರ್ಷಕ್ಕಿನ ಹಿಂದೆ ಮನುಷ್ಯ ಚೆನ್ನಾಗಿದೆ ಸರ್. ಸೊ ಫಸ್ಟ್ ನೇಚರ್ ಮತ್ತೆ ಮ್ಯಾನ್ ಎರಡು ಕೂಡ ಮಿಸ್ ಅಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಸೊ ಒಂದಕ್ಕೊಂದು ಅದಕ್ಕೆ ನಾನ್ ಬೇಕು ಮತ್ತೆ ನನಗೆ ಅದು ಬೇಕು ಅಂತ ಹೋಗ್ತಾ ಇದ್ರು. ಸೊ ಬರ್ತಾ ಬರ್ತಾ ಏನ್ ಮಾಡ್ಕೊಂಡ್ರೆ ಮನುಷ್ಯ ಈ ಸಸ್ಯ ಸಂಕುಲ ಇರೋದೇ ನಮ್ಗೋಸ್ಕರ, ಈ ನೇಚರ್ ಇರೋದೇ ನಮ್ಗೋಸ್ಕರ ಅಂತ ಹಾಳು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ. ಇದಾಗ್ಬಾರ್ದಿತ್ತು ಸರ್, ಇಂಟರಾಕ್ಷನ್ ಇದ್ದಿದ್ರೆ. ನಿನ್ ಮಾತು ಕೇಳಿದ್ರೆ ನೀನು ಎಲಿಮಿನೇಟ್ ಆಗ್ಬಿಡ್ತೀಯಲ್ಲ ಗುಲ್ಡು. ಹೌದು ಸರ್, ಆಗ್ಲಿ ಸರ್, ಎಷ್ಟ್ ಚೆನ್ನಾಗಿರುತ್ತೆ ಸರ್, ಇಮ್ಯಾಜಿನ್ ಮಾಡ್ಕೊಳ್ಳಿ ಸರ್, ಇಡೀ ಮನುಷ್ಯನೇ ಇಲ್ಲ ಅಂದ್ರೆ ನೀನೇ ಇಲ್ದ ಮೇಲೆ ಯಾರು ಚೆನ್ನಾಗಿರುತ್ತೆ ಸರ್? ದೇವ್ರ ನೋಡಕ್ ಚೆನ್ನಾಗಿರುತ್ತೆ ಸರ್, ಭೂಮಿನೇ ಚೆನ್ನಾಗಿರುತ್ತಲ್ವಾ ಸರ್, ಇನ್ ಯಾರು ಚೆನ್ನಾಗಿರ್ಬೇಕು, ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಚೆನ್ನಾಗಿರ್ತಾವೆ. ಯಾರ ಪ್ರಕಾಶ, ಎಷ್ಟ್ ಚೆನ್ನಾಗಿ ಮಾತಾಡ್ತಾ ಇದೀಯೋ ನೀನು, ನಿಜವಾದ ಅಧ್ಯಯನ ಮಾಡ್ಕೊಂಡಿದ್ಯಾ ಬಂಗಾರು ನೀನು, ನಿನ್ನಂತವ್ರ ಲೆಕ್ಚರರ್ ಆಗ್ಬೇಕು, ಮೈ ಜುಮ್ ಅಂತ ಇದೆ ನನಗೆ. ಈ ಟಾಪಿಕ್ ಅಷ್ಟಿಗೆ ಬಂದು ನಿಂತ್ಕೊಂಡಿಯಲ್ಲ, ಎಂತ ಮಾತು ಹೇಳ್ಬಿಟ್ಟೆ, ಭಗವದ್ಗೀತೆ ಹೇಳ್ಬಿಟ್ಟಿಯಲ್ಲೋ ನೀನು, ನಿಮ್ಮಂತ ಗುರುಗಳ ಆಶೀರ್ವಾದ. ಮತ್ತೆ ಇಲ್ಲಿ ಕೊನೆಯಲ್ಲಿ ಮತ್ತೆ ಎಡವು ಬಿಟ್ಟೆ ನೀನು, ಯಾಕೋ ಗುರು ಅಂದೆ ಇವನ್ನ? ಸರ್ ನಾವ್ ಯಾರಿಂದ ಕಲಿತೀವೋ ಅವರನ್ನ ಗುರುಗಳು ಅಂತ ಅನ್ಬೇಕು ಅಂತ ಎಲ್ಲ ಓದಿದ್ವಿ. ಅಯ್ಯೋ ಬೇಡಪ್ಪ, ಹಂಗೆಲ್ಲ ಮಾತಾಡ್ಬೇಡ, ಏನು ಕಲಿತಲ್ಲ ನಿಂದ, ಇವತ್ತು ಇಷ್ಟು ಕ್ವಶನ್ ಕೇಳಿ ಕಲ್ತಿದ್ದು ನಿನ್ನಿಂದ ಇವನು. ಯಾರು ಇಲ್ಲ ಸರ್, ನಿಮ್ಮಿಂದ ನಾನು ತುಂಬಾ ಕಲ್ತಿದ್ದೀನಿ, ನಿಮ್ಮ ವಿಡಿಯೋಸ್ ಆಲ್ಮೋಸ್ಟ್ 1 ಇಯರ್ ಇಂದ ಫಾಲೋ ಮಾಡ್ತಾ ಇದ್ದೀನಿ, ನೀವೆಲ್ಲ ಎಷ್ಟೋ ವಿಷಯಗಳನ್ನ ನಾನು ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದೀನಿ ಸರ್. ಓಕೆ, ಹೊಂಗೆ ಮರಕ್ಕೆ ಬೈನಾಮಿಯಲ್ ನಾಮಿನಿಕ್ಲೇಚರ್ ಹೇಳು. ಸರ್ ಪೊಂಗೆಮಿಯಾ ಪಿನ್ನೇಟ. ನೋಡು ನಮ್ಮ ಕನ್ನಡ ಎಷ್ಟು ಗ್ರೇಟ್. ಹೌದು ಸರ್, ಎರಡು ಆಲ್ಮೋಸ್ಟ್ ಸಿಮಿಲರ್ ಇದೆ, ಇದಕ್ಕೋಸ್ಕರನೇ ನಾನು ನೆನ್ಪಿಟ್ಕೊಂಡಿದ್ದೆ ಸರ್. ಕನ್ನಡದ ಶಬ್ದವನ್ನ ಪೂರಾ ಪ್ರಪಂಚ ಆಕ್ಸೆಪ್ಟ್ ಮಾಡ್ತು. ಹೌದು ಸರ್, ಪೊಂಗೆಮಿಯಾ ಪಿನ್ನೇಟ. ನೋಡು ಎರಡು ಸಿಮಿಲರ್ ಇದೆ ಅಲ್ಲೇನಾ? ಇಲ್ಲ, ಕನ್ನಡದಿಂದಾನೆ ತಗೊಂಡಿದ್ದದು. ಅಂದ್ರೆ ಹೊಂಗೆ ಮರ, ಯಾಕೋ ಹೊಂಗೆ ಮರವನ್ನ ತಾಯಿಗೆ ಹೋಲಿಸ್ತಾರೆ, ತಂಪು ಕೊಡುತ್ತೆ, ಅದಕ್ಕೋಸ್ಕರ ಇರಬಹುದು. ವಾವ್, ಏನೋ ನೀನು ಇಷ್ಟು ಚೆನ್ನಾಗಿ ಹೇಳ್ತಾ ಇದೀಯ, ನಿನ್ಗೆ ಅವಮಾನ ಆಗಲ್ವೇನೋ? ಅನೇಕ ಪ್ರಶ್ನೆಗಳಲ್ಲಿ ನಿನಗೆ ಈ ಆಡಿಯೋ ಏನಾದ್ರೂ ಅಹೋರಾತ್ರ ಹಾಕಿದ್ರೆ ನಿಂಗೆ ಅವಮಾನ ಆಗತ್ತಲ್ಲ ಸರ್? ಇಲ್ಲ ಸರ್, ಗೊತ್ತಿಲ್ಲ ಗೊತ್ತಿಲ್ಲ ಅಂತಾನೆ ಹೇಳ್ಕೋಬೇಕು. ಮನ್ಷಿಮಿ ಮಾಸ್ಟ್ಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತೀಯ ಸರ್? ಇಲ್ಲ ಸರ್, ನಾನೊಬ್ಬ ಚಿಕ್ಕವನಲ್ವಾ ಸರ್, ಒಂದು ಸಾಗರ ತೋರಿಸ್ಬಿಟ್ಟು ಅದ್ರಲ್ಲಿ ಒಂದ್ ಅನಿ ಗೊತ್ತು ಅಂತ ಹೇಳ್ಬೋದು, ಹೊರತು ಇಡೀ ಸಾಗರನೇ ಗೊತ್ತು ಅಂತ ಹೇಳೋದಕ್ಕಾಗಲ್ಲ. ಏನ್ ಸರ್, ನಿಮ್ ಸ್ಕೂಲ್ ಕಾಲೇಜಲ್ಲಿ ಏನ್ ಸರ್ ಅವ್ರು ಕೇಳುದು ಒಂದ್ ಪ್ರಶ್ನೆಗೆ ನೀನ್ ಸರಿಯಾಗಿ ಉತ್ತರ ಹೇಳಿಲ್ಲ ಸರ್, ವರ್ಲ್ಡ್ ಬಿಗ್ಗೆಸ್ಟ್ ಫ್ಲವರ್ ಯಾವ್ದು ಅಂದ್ರೆ ನಿಮ್ಗೆ ಗೊತ್ತಾಗ್ಲಿಲ್ಲ ಸರ್ ಅಂದ್ರೆ ಏನ್ ಮಾಡ್ತೀಯಾ ಸರ್? ರಾಫ್ಲೇಶಿ ಇವಾಗ ನೆನ್ಪಿದ್ಮಂತ. ಕರೆಕ್ಟ್, ಐ ವಾಂಟ್ ದಟ್ ಫ್ರಮ್ ಯು. ನೀನು ಎಷ್ಟು ಬುದ್ಧಿವಂತ ಇದೀಯ ಅಂದ್ರೆ ನೀನ್ ಗಾಬರಿ ಆಗಿದ್ದೆ,
ನನ್ನ ಕೇಳೋ ಪ್ರಶ್ನೆಗಳಿಗೆ ಆಗ್ತದೆಯೋ ನಿನ್ನ ಇವಾಗ ಏನ್ ಕೇಳಿದ್ರು ಉತ್ತರ ಹೇಳ್ತೀಯ. ಅದೇ ಸರ್, ಸ್ವಲ್ಪ ಎಕ್ಸಾಕ್ಟ್ ಆಗಿದೆ, ನಿಮ್ ಜೊತೆ ಫಸ್ಟ್ ಟೈಮ್ ಮಾತಾಡ್ತಾ ಇದ್ದೀನಿ, ಅದಕ್ಕೋಸ್ಕರ. ಆಯ್ತಪ್ಪ, ಯಾಕೋ ನಿನ್ಗೆ ಅಹುರಾತ್ರ ಮೇಲೆ ಕೋಪ ಇಲ್ಲ? ವಿಚಿತ್ರವಾಗಿ ಮನುಷ್ಯನಿಗೆ ಮರ್ಯಾದೆ ಇಲ್ಲ, ಮಾನ ಇಲ್ಲ, ಏನ್ ಒಳ್ಳೆ ಕಾಡು ಪ್ರಾಣಿ. ನೋಡಿದ್ರೆ ಕೋಪ ಬಂದ್ರೆ ಅವ್ನ್ ಮನುಷ್ಯನೇ ಅಲ್ಲ ಸರ್. ಯಾಕೋ? ಯಾಕಂದ್ರೆ ನೀವ್ ಮಾಡ್ತಿರೋದೆಲ್ಲ ಮಾನವೀಯತೆ ಇರೋ ಕೆಲಸ ಸರ್. ಮಾನವೀಯತೆ ಇರೋದು ಸರ್, ಮಾನವ ಅಲ್ಲ. ಅಯ್ಯೋ ದೇವ್ರೆ. ಹೌದು ಸರ್. ನಿನ್ ಸಬ್ಜೆಕ್ಟ್ ಎಂತ ತಗೊಂಡಿದ್ಯಾ ಗೊತ್ತಾ? ಯಾರು ಹೇಳಿದ್ರು ನಿನ್ ಗೊತ್ತಿಲ್ಲ, ಅವ್ರ ಕಾಲಿಗೆ ನಮಸ್ಕಾರ ಮಾಡು. ನಿನ್ನ ಸಬ್ಜೆಕ್ಟ್ ಇದೆಯಲ್ಲ, ನಿನ್ನ ಕೊನೆ ಉಸಿರಿರೋವರೆಗೂ ನಿನಗೆ ಸಂತೋಷದಲ್ಲಿಡುತ್ತೆ ಬಾಟ್ನಿ ಜುವಾಲಜಿ. ನಿನ್ ಕೊನೆ ಉಸಿರಿರೋವರೆಗೂ ಏನಪ್ಪ ನಿನ್ ನಿಜವಾಗ್ಲು ಇದಕ್ಕಿಂತ ದೊಡ್ಡ ಆಧ್ಯಾತ್ಮ ಇಲ್ವೋ? ನಿನಗೆ ತಪಸ್ಸೆ ಬೇಕಾಗಿಲ್ಲ, ಭಗವಂತನ ಕ್ಷಣ ಕ್ಷಣ ಅಣು ಅಣುವಿನಲ್ಲೂ ನೋಡ್ತಾ ಇರ್ತೀಯ ನೀನು. ಥ್ಯಾಂಕ್ ಯು ಸರ್. ಅದಕ್ಕೋಸ್ಕರ ಒಂದು ಕನ್ಫ್ಯೂಷನ್ ಇತ್ತು ಸರ್, ಅದಕ್ಕೋಸ್ಕರ ನಿಮ್ಮನ್ನು ಕಾಲ್ ಮಾಡಿದೆ. ಏನಪ್ಪ ಕನ್ಫ್ಯೂಷನ್ ಹೇಳ್ಬಿಡು ಸರ್. ಈಗ ಅದೇ, ನಾನು ಲೆಕ್ಚರರ್ ಆಗಿ ಕೆಲಸ ಮಾಡ್ತಿದ್ದೀನಿ ಅಂತಂದ್ರೆ, ಒಬ್ಬ ಗೆಸ್ಟ್ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾರೆ, ಬರ್ತಿದ್ದೀನಿ ಉಪನ್ಯಾಸಕನಾಗಿ. ಅದೇ ನಿನಗೆ ಪರ್ಮನೆಂಟ್ ಆಗಿಲ್ಲ, ಆಗೋದು ಇಲ್ಲ, ಹಿಂಸೆ ಮಾಡ್ತಾ ಇದಾರಲ್ವಾ? ಹಾ ಹೌದು ಸರ್, ಪರ್ಮನೆಂಟ್ ಆಗ್ತಾ ಇಲ್ಲ. ಅದ್ ಬಿಟ್ಟು ಹೋಗ್ಲಿ, ಬೇರೆ ಟ್ರೈ ಮಾಡೋಣ ಅಂತ ಅನ್ಕೊಂಡೆ ಸರ್. ನಾನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದ್ರೂ ಆಗೋಣ ಅಂತ ಈ ಸೆಕೆಂಡ್ ಆಪ್ಷನ್ ಇತ್ತು ನನ್ನ ಲೈಫಲ್ಲಿ. ಸೊ ಅದಕ್ಕೆ ಹೋದೆ, ಅದಕ್ಕೆ ಓದ್ತಾ ಓದ್ತಾ ಸೊ ಅದು ಆಗ್ಲಿಲ್ಲ ಸರ್. ಮತ್ತೆ ಈ ಪಿಸಿಗಳು ಇರ್ತಾರಲ್ಲ ಸರ್, ಪೊಲೀಸ್ ಕಾನ್ಸ್ಟೇಬಲ್, ಇದು ಸೆಲೆಕ್ಟ್ ಆಗೋ ಮುನ್ಸೂಚನೆ ಇದೆ ಸರ್. ಸ್ವಲ್ಪ ಮಾರ್ಕ್ಸ್ ಬಂದಿದೆ, ಸೊ ಆಲ್ಮೋಸ್ಟ್ ಆಗ್ತೀನಿ ಅಂತ ನನಗೆ ಅನಿಸ್ತಾ ಇದೆ. ಸೊ ಈಗಿರೋ ಕನ್ಫ್ಯೂಷನ್ ಏನಂದ್ರೆ ಏನಂದ್ರೆ, ಸೊ ನನಗೆ ತುಂಬಾ ಇಷ್ಟ ಒಬ್ಬ ಟೀಚರ್ ಆಗಿರೋದು ನನ್ನ ಲೈಫ್ ಲಾಂಗ್. ಬಟ್ ಇಲ್ಲೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಹೋಗ್ಬೇಕು ಅಂದ್ರೆ, ಸೊ ಅಲ್ಲಿ ಮಕ್ಳಿರೋದಿಲ್ಲ, ನಾನು ಯಾರಿಗೂ ಹೇಳೋದಿಕ್ಕೂ ಆಗಲ್ಲ, ಅಥವಾ ನಾನು ಜಾಸ್ತಿ ಕಲಿಯೋದಿಕ್ಕೂ ಆಗಲ್ಲ ಅಲ್ಲಿ ಅಲ್ಲಿ ಹೋದ್ರೆ. ಈಗ ಏನ್ ಮಾಡ್ಲಿ ಅಂತ ಗೊತ್ತಾಗ್ತದೆ. ಇಲ್ಲ ಇಲ್ಲ, ನೀನು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಒಂದ್ ವರ್ಷ ಮಾಡಿದ್ರೆ ಹೆಚ್ಚು, ಅದಾದ್ಮೇಲೆ ನೀನ್ ಎಕ್ಸಾಮ್ ತಗೊಂಡು ಮತ್ತೆ ಸಬ್ ಇನ್ಸ್ಪೆಕ್ಟರ್ ಆಗ್ತೀಯಾ, ಸಬ್ ಇನ್ಸ್ಪೆಕ್ಟರ್ ಆಗಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗ್ತೀಯಾ, ನೀನ್ ಅದರಲ್ಲೇ ಹೋಗು. ಆದ್ರೆ ನೀನ್ ಪ್ರೈವೇಟ್ ಪೋರ್ಟಲ್ ಒಂದು ಶುರು ಮಾಡ್ತೀಯಾ, ಇನ್ ಮುಂದೆ ಈ ಶಾಲಾ ಕಾಲೇಜ್ ಮಕ್ಕಳಿದೆಯಲ್ಲ, ಈ ಪ್ರೈವೇಟ್ ಸ್ಕೂಲ್ಸ್ ಎಲ್ಲ ನಿಂತೋಗ್ಬಿಡುತ್ತೆ. ಯಾಕಂದ್ರೆ ತುಂಬಾ ಅರ್ಧಕ್ಕರ್ಧ ಜನ ಸ್ಕೂಲ್ಗೆ ಕಳ್ಸಲ್ಲ. ಈ 1ನೇ ಕ್ಲಾಸ್ ಇಂದ 10ನೇ ಕ್ಲಾಸ್ ಮಕ್ಕಳವರೆಗೂ ನಿನ್ಗೆ ಆನ್ಲೈನ್ ಅಲ್ಲಿ ನೀನು ಪೊಲೀಸ್ ಜಾಬ್ ಮಾಡೋದು ಅಲ್ಲದೆ ಆನ್ಲೈನ್ ಅಲ್ಲಿ ನೀನು ಕೋರ್ಸಸ್ ಇಂಡಿವಿಜುವಲ್ 1-to-1 ಅಟೆನ್ಷನ್ ತಗೋತೀಯ. ಅಂದ್ರೆ ನೀನು ಬಾಟ್ನಿ ಜುವಾಲಜಿ ಇದೆಯಲ್ಲ, 1-to-1 ತಗೊಂಡು ವಾರಕ್ಕೆ 2 hours ಒಂದು ಸಬ್ಜೆಕ್ಟ್, ಸ್ಯಾಟರ್ಡೇ ಒಂದು ಸಂಡೇ ಒಂದು ತಗೊಂಡು ಒಂದು ಕೆಲವು ಮಕ್ಕಳಿಗೆ ನೀನು ಪಾಠ ಹೇಳ್ತೀಯ ಅಥವಾ ಡೈಲಿ, ಹಾಗೆ ನೀನು ತುಂಬಾ ಬೆಳೆದು ಬಿಡ್ತೀಯ. ಅವಾಗ ಮತ್ತೆ ನಿನಗೆ ಎಷ್ಟು ಬೆಳೆದು ಬಿಡ್ತೀಯ ಅಂದ್ರೆ, ನೀನು ನೀನು ಉದ್ಯೋಗ ಬಿಟ್ಬಿಟ್ರು ಪರವಾಗಿಲ್ಲ, ಪೊಲೀಸ್ ಜಾಬ್ ಚೆನ್ನಾಗಿ ನಡೆಯುತ್ತೆ. ಆದ್ರೆ ಅಷ್ಟರೊಳಗೆ ಪೊಲೀಸ್ ಜಾಬ್ ಓವರ್ಟೇಕ್ ಮಾಡುತ್ತೆ ನಿನ್ನ. ಪೊಲೀಸ್ ಜಾಬ್ ಅಲ್ಲಿ ಕೂಡ 8 hours ಕೆಲಸ ಮಾಡ್ಬೇಕು, ಪ್ರೆಷರ್ ಹೊಟ್ಟೋಗುತ್ತೆ, ಡಾಮಿನೇಷನ್ ಹೊಟ್ಟೋಗುತ್ತೆ, ಡಿಕ್ಟೇಟರ್ಶಿಪ್ ಹೊಟ್ಟೋಗುತ್ತೆ, ನಿಮಗೂ ಒಂದು ಸ್ವಾತಂತ್ರ್ಯ ಸಿಗುತ್ತೆ. ಇದೆಲ್ಲ ಶುರುವಾಗುತ್ತೆ, ಇದೆಲ್ಲ ಶುರುವಾಗಿ ನಿನ್ನ ವಿದ್ಯೆಯ ಮೇಲೆ ನೀನು ಸಬ್ ಇನ್ಸ್ಪೆಕ್ಟರ್ ಆಗ್ತೀಯ. ಆಮೇಲೆ ನೀನು ನಿನ್ನಂತ ಬಾಟ್ನಿ ಜುವಾಲಜಿ ಸ್ಟೂಡೆಂಟ್ಸ್ ನ ತಗೊಂಡು ಅವ್ರ ಮುಖಾಂತರ ಸೈಡ್ ಅಲ್ಲಿ ಇದನ್ನು ಹೆಲ್ಪ್ ಮಾಡ್ತಾ ಹೋಗ್ತೀಯ. ತುಂಬಾ ಧನ್ಯವಾದಗಳು ಸರ್. ಅದೇನೋ ಆಗ್ತೀನಲ್ಲ ಗೊತ್ತಿಲ್ಲ, ಬಟ್ ಖುಷಿ ಅಂತ ಆಗ್ತಾ ಇದೆ ಸರ್, ನಿಮ್ಮ ಬಾಯಿಂದ ಈ ಮಾತು ಕೇಳ್ತಾ ಇದ್ದೀನಿ. ತುಂಬಾ ಸಂತೋಷ. ನಿನ್ ಅನುಮತಿ ಇದೆಯಾ ಈ ಆಡಿಯೋ ಹಾಕೋಕೆ? ಸರ್ ಖಂಡಿತ ಸರ್, ಹಾಕ್ಬಹುದು. ನಿಮ್ ಜೊತೆ ಮಾತಾಡಿರೋದನ್ನ ನೀವು ಆಗ್ತೀರಾ ಅಂದ್ರೆ ನನಗೆ ಇನ್ನೂ ಒಂಥರ ಹೆಮ್ಮೆ ವಿಷಯ ಸರ್ ಅದು. ಓಕೆ.